ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಏಪ್ರಿಲ್ 29 ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡಬಹುದು. ಮತ್ತು 2024 ಹಾಗೂ 2023 ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿನ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನನ್ನು ಸ್ಟಾರ್ಟ್ ಮಾಡೋಣ. ಪ್ರಥಮ ಪ್ರಶ್ನೆ, ಆಂಡ್ರೋಮೇಡಾ ಸ್ಟಾರ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಆಯ್ಕೆಗಳು, ಇದು ಒಂದು ನಕ್ಷತ್ರ, ಬಾಹ್ಯಾಕಾಶ ನೌಕೆ, ಹಡಗು, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಆಂಡ್ರೋಮೇಡಾ ಸ್ಟಾರ್ ಎಂಬುದು ಒಂದು ಹಡಗಾಗತ್ತೆ, ತೈಲವನ್ನ ಸಾಗಾಣಿಕೆ ಮಾಡುವಂತಹ ಹಡಗಾಗತ್ತೆ. ಯಾಕೆ ಈ ಒಂದು ಹಡಗು ಸುದ್ದಿಯಲ್ಲಿ ಇದೆ ಅಂತಂದ್ರೆ, ರೀಸೆಂಟ್ ಆಗಿ ಈ ಆಂಡ್ರೋಮೇಡಾ ಸ್ಟಾರ್ ಎಂಬ ಹಡಗೇನ್ ಮಾಡಿತು, ರಷ್ಯಾದಿಂದ ಭಾರತಕ್ಕೆ ಬರ್ತಾ ಇತ್ತು. ಈ ಹಡಗಿನ ಮೇಲೆ ಹೌತಿ ಬಂಡುಕೋರರ ಗುಂಪು ಏನ್ ಮಾಡಿದೆ, ದಾಳಿಯನ್ನ ಮಾಡಿದೆ. ಈ ಒಂದು ಕಾನ್ಸೆಪ್ಟ್ ಅನ್ನ ಜಾಗತಿಕ ನಕ್ಷೆಯ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋಣ. ಭಾರತ ಈ ಒಂದು ಭಾಗದಲ್ಲಿದೆ, ಸೊ ರಷ್ಯಾ ಇಲ್ಲಿ ಮೇಲ್ಗಡೆ ಬರುತ್ತೆ. ಸೊ ರಷ್ಯಾದಿಂದ ಭಾರತಕ್ಕೆ ಈ ಒಂದು ಆಂಡ್ರೋಮೇಡಾ ಸ್ಟಾರ್ ಎಂಬ ಹಡಗು ಏನ್ ಮಾಡ್ತು, ಕೆಂಪು ಸಮುದ್ರದ ಮಾರ್ಗವನ್ನು ಬಳಸಿಕೊಂಡು ಭಾರತಕ್ಕೆ ಪ್ರಯಾಣವನ್ನು ಬೆಳೆಸಿತ್ತು. ಕೆಂಪು ಸಮುದ್ರ ಈ ಭಾಗದಲ್ಲಿ ಬರುತ್ತೆ, ಮುಂದೆ ಗಲ್ಫ್ ಆಫ್ ಏಡೆನ್ ಮುಖಾಂತರ ಭಾರತವನ್ನು ಇದು ತಲುಪುತ್ತೆ. ಈ ಒಂದು ಭಾಗದಲ್ಲಿ, ಕೆಂಪು ಸಮುದ್ರದ ಗಲ್ಫ್ ಆಫ್ ಏಡೆನ್ನ ಭಾಗದಲ್ಲಿ ಹೌತಿ ಬಂಡುಕೋರರ ಗುಂಪು ಏನ್ ಮಾಡಿದೆ, ದಾಳಿಯನ್ನ ಮಾಡಿದೆ. ಈ ಹೌತಿ ಬಂಡುಕೋರರ ಗುಂಪು ಯಾವ ದೇಶಕ್ಕೆ ಸಂಬಂಧಪಡ್ತಾರೆ, ಅಂದ್ರೆ ಯಾವ ದೇಶದಲ್ಲಿ ಇವರು ಕಂಡು ಬರ್ತಾರೆ ಅಂತ ತಮ್ಮ ಎಕ್ಸಾಮ್ ನಲ್ಲೂ ಕೂಡ ಕೇಳ್ತಾರೆ. ಆ ಪಾಯಿಂಟ್ ತಮಗೆ ಗೊತ್ತಿರಬೇಕು. ಹೌತಿ ಬಂಡುಕೋರರ ಗುಂಪು ಯೆಮೆನ್ ದೇಶದಲ್ಲಿ ಕಂಡು ಬರ್ತಾರೆ, ಯೆಮೆನ್ ದೇಶಕ್ಕೆ ಸಂಬಂಧಪಡ್ತಾರೆ. ಯೆಮೆನ್ ಈ ಭಾಗದಲ್ಲಿ ಬರುತ್ತೆ, ಅಂದ್ರೆ ಗಲ್ಫ್ ಆಫ್ ಏಡನ್ನ ಈ ಕಡೆ ಯೆಮೆನ್ ಬರುತ್ತೆ. ಸೊ ಈ ಯೆಮೆನ್ ನಲ್ಲಿರುವಂತಹ ಹೌತಿ ಬಂಡುಕೋರರ ಗುಂಪು ಏನ್ ಮಾಡಿದೆ ಅಂದ್ರೆ, ಈ ಕೆಂಪು ಸಮುದ್ರವನ್ನು ಬಳಸಿಕೊಂಡು ಬರ್ತಾ ಇದ್ದಂತಹ ಆಂಡ್ರೋಮೇಡಾ ಸ್ಟಾರ್ ಎಂಬ ಹಡಗಿನ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಸೊ ದಾಳಿಯನ್ನ ಯಾಕೆ ಮಾಡ್ತಾ ಇದ್ದಾರೆ? ಸೊ ಇದು ಮಾತ್ರ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಹೌತಿ ಬಂಡುಕೋರರ ಗುಂಪು ವಾಣಿಜ್ಯ ಹಡಗುಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದ್ದಾರೆ. ಕೆಂಪು ಸಮುದ್ರದ ಮೂಲಕ ಸಾಗಾಣಿಕೆ ಆಗ್ತಾ ಇರುವಂತಹ ವಾಣಿಜ್ಯ ಹಡಗುಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ಇಸ್ರೇಲ್ ಮತ್ತು ಹಮಾಸ್ನ ಒಂದು ಯುದ್ಧದಲ್ಲಿ ಇಸ್ರೇಲ್ ದೇಶಕ್ಕೆ ಸಪೋರ್ಟ್ ಮಾಡ್ತಾ ಇರುವಂತಹ ದೇಶಗಳ ಹಡಗುಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗಿ ಏನು ಅಂತಂದ್ರೆ, ಆಂಡ್ರೋಮೇಡಾ ಸ್ಟಾರ್, ಸೊ ಇದು ಏನು ಅಂತ ಕೂಡ ತಮಗೆ ಪ್ರಶ್ನೆಯನ್ನ ಕೇಳ್ತಾರೆ. ಮತ್ತು ಹೌತಿ ಬಂಡುಕೋರರ ಗುಂಪು ಯಾವ ದೇಶದಲ್ಲಿ ಕಂಡು ಬರ್ತಾರೆ ಅಂತ ಕೂಡ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ. ಮತ್ತು ಗಲ್ಫ್ ಆಫ್ ಏಡೆನ್ ಎಲ್ಲಿ ಕಂಡು ಬರುತ್ತೆ? ಈ ಭಾಗದಲ್ಲಿ ಗಲ್ಫ್ ಆಫ್ ಏಡೆನ್ ಕಂಡು ಬರುತ್ತೆ. ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಇಷ್ಟು ಪಾಯಿಂಟ್ಸ್ ಗಳು ತಮಗೆ ಗೊತ್ತಿರಬೇಕಾಗತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನ ನೋಡೋಣ. MSC ಏರಿಸ್ ಹಡಗು, ಇದು ಕೂಡ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ದೇಶಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು, ಇರಾನ್, ಇಸ್ರೇಲ್, ಪೋರ್ಚುಗಲ್, ಭಾರತ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಇಸ್ರೇಲ್ ದೇಶಕ್ಕೆ ಈ ಒಂದು ಹಡಗು ಸಂಬಂಧಪಡುತ್ತೆ. ಯಾಕೆ ಈ ಹಡಗು ಸುದ್ದಿಯಲ್ಲಿದೆ? MSC ಏರಿಸ್ ಅನ್ನುವಂತಹ ಹಡಗನ್ನ ಇರಾನ್ ಏನ್ ಮಾಡಿದೆ, ವಶಪಡಿಸಿಕೊಂಡಿದೆ. ಸೊ ಇದನ್ನ ಕೂಡ ಜಾಗತಿಕ ನಕ್ಷೆಯ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋಣ. ಸೊ ಇಲ್ಲಿ ಈ ಭಾಗದಲ್ಲಿ, ಎಲ್ಲಿ ಹೋರ್ಮೂಜ್ ಜಲಸಂಧಿ ಅಂತ ನಾವು ಕರಿತೀವಿ, ಈ ಭಾಗದಲ್ಲಿ ಬರುತ್ತೆ ಹೋರ್ಮೂಜ್ ಜಲಸಂಧಿ. ಇಲ್ಲಿ ಏನ್ ಮಾಡಿದೆ, ಈ ಒಂದು MSC ಏರಿಸ್ ಹಡಗನ್ನ ಇರಾನ್ ಏನ್ ಮಾಡಿದೆ, ವಶಪಡಿಸಿಕೊಂಡಿದೆ.
ಇದು ಇಸ್ರೇಲ್ ದೇಶಕ್ಕೆ ಸಂಬಂಧಪಟ್ಟಂತಹ ಹಡಗಾಗುತ್ತೆ. ಇದರಲ್ಲಿ ಭಾರತೀಯ ಸಿಬ್ಬಂದಿ ಕೂಡ ಇದ್ದಾರೆ. ಆ ಸಿಬ್ಬಂದಿಯನ್ನ ಇವಾಗ ಇರಾನ್ ಏನ್ ಹೇಳಿದೆ ಅಂದ್ರೆ, ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಭಾರತಕ್ಕೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೂಡ ಬಿಡುಗಡೆ ಮಾಡಿರುತ್ತೆ. ಇಲ್ಲಿ ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಇರಾನ್ ಯಾಕೆ ವಶಪಡಿಸ್ಕೋತಾ ಇದೆ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇರಾನ್ ಮತ್ತು ಇಸ್ರೇಲ್ ನಡುವೆ ಒಂದು ಬಿಕ್ಕಟ್ಟು ಉಂಟಾಗಿದೆ. ಇತ್ತೀಚೆಗೆ ಇರಾನ್ ಇಸ್ರೇಲ್ ಮೇಲೆ ಕ್ಷಿಪಣಿ ಮತ್ತು ಡ್ರೋನ್ ಮುಖಾಂತರ ದಾಳಿಯನ್ನ ಕೂಡ ಮಾಡಿತ್ತು. ಆ ದಾಳಿಯ ಹೆಸರಿಗೆ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಅಂತ ಹೆಸರನ್ನ ಕೂಡ ಇಟ್ಟಿತ್ತು. ಸೊ ತದನಂತರದಲ್ಲಿ ಇವಾಗ ಈ ಒಂದು ಬಿಕ್ಕಟ್ಟು ಮತ್ತಷ್ಟು ಉಲ್ಬಣ ಆಗಿರೋದ್ರಿಂದ ಇಲ್ಲಿ ಏನ್ ಮಾಡಿದೆ ಅಂತಂದ್ರೆ, ಇರಾನ್ ಇಸ್ರೇಲ್ ಮೂಲದ ಒಂದು ಹಡಗನ್ನ ಕೂಡ MSC ಏರಿಸ್ ಅನ್ನುವಂತಹ ಹಡಗನ್ನ ಇವಾಗ ವಶಪಡಿಸಿಕೊಂಡಿದೆ. ಈ ಭಾಗದಲ್ಲಿ ಹಾರ್ಮೋಜ್ ಜಲಸಂಧಿ ಭಾಗದಲ್ಲಿ ಅದನ್ನ ವಶಪಡಿಸಿಕೊಂಡಿರುತ್ತೆ. ಈ ಪಾಯಿಂಟ್ ತಮಗೆ ಗೊತ್ತಿರಬೇಕಾಗತ್ತೆ. ಆಮೇಲೆ ಭಾರತದ ಸಿಬ್ಬಂದಿಯನ್ನ ರಿಲೀಸ್ ಕೂಡ ಮಾಡ್ತಾ ಇದೆ. ಆ ಪಾಯಿಂಟ್ ಅನ್ನ ಆಲ್ರೆಡಿ ಇಲ್ಲಿ ಏನ್ ಮಾಡ್ತಾರೆ, ಇರಾನ್ ಸ್ಟೇಟ್ಮೆಂಟ್ ಮುಖಾಂತರ ಹೇಳುತ್ತೆ. ಈ ಒಂದು ಪೋರ್ಚುಗಲ್ ಸರಕನ್ನ ಇಲ್ಲಿ ಈ ಒಂದು ಹಡಗಿನ ಮೂಲಕ, ಸೊ MSC ಏರಿಸ್ ಹಡಗಿನ ಮೂಲಕ ಸಾಗಾಣಿಕೆಯನ್ನ ಮಾಡ್ತಾ ಇದ್ರು ಎಲ್ಲಿ, ಇಸ್ರೇಲ್ಗೆ. ಬಟ್ ಇವಾಗ ಅದನ್ನ ಇರಾನ್ ಏನ್ ಮಾಡಿದೆ, ವಶಪಡಿಸಿಕೊಂಡಿರುತ್ತೆ. ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂದ್ರೆ, ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್, ಆ ಪಾಯಿಂಟ್ ಅನ್ನ ಕೂಡ ತಮಗೆ ಗೊತ್ತಿರಬೇಕಾಗತ್ತೆ. ಪ್ರೀವಿಯಸ್ ಕ್ಲಾಸ್ ಅನ್ನ ತಾವೇನಾದ್ರೂ ನೋಡಿದ್ರೆ ಇದೊಂದು ಲಿಂಕ್ ಇರುತ್ತೆ. ಆಲ್ರೆಡಿ ಈ ಪಾಯಿಂಟ್ ಅನ್ನ ನಾವು ಕವರ್ ಮಾಡಿದೀವಿ, ನೀವೇನಾದ್ರೂ ಡೇ ಬೈ ಡೇ ಕ್ಲಾಸ್ಗಳನ್ನ ಕಂಟಿನ್ಯೂ ಆಗಿ ನೋಡಿದ್ರೆ. ಬಟ್ ನೋಡಿರ್ಲಿಲ್ಲ ಅಂದ್ರೆ ಗೊತ್ತಿರಬೇಕು, OHP ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಅಂದ್ರೆ ಇರಾನ್ ಇಸ್ರೇಲ್ ಮೇಲೆ ಮಾಡಿದಂತಹ ಕ್ಷಿಪಣಿ ಮತ್ತು ಡ್ರೋನ್ಗಳ ದಾಳಿಗೆ ಆಪರೇಷನ್ ಹಾನೆಸ್ಟ್ ಪ್ರಾಮಿಸ್ ಅಂತ ಹೆಸರನ್ನ ಕೂಡ ಇಟ್ಟಿತ್ತು. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ MI-17 ಅನ್ನುವಂತಹ ಹೆಲಿಕಾಪ್ಟರ್ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ. ಆಯ್ಕೆಗಳು ಭಾರತ, ಅಮೆರಿಕ, ರಷ್ಯಾ, ಚೀನಾ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಇದು ರಷ್ಯಾ ದೇಶದ ಒಂದು ಹೆಲಿಕಾಪ್ಟರ್ ಆಗುತ್ತೆ. MI-17 ಅನ್ನೋದು ರಷ್ಯಾ ದೇಶದ ಹೆಲಿಕಾಪ್ಟರ್ ಆಗುತ್ತೆ. ಇದನ್ನ 1975 ಮೊದಲ ಬಾರಿಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ, MI-17 ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ, ರಷ್ಯಾ ದೇಶದ ಒಂದು ಹೆಲಿಕಾಪ್ಟರ್ ಆಗುತ್ತೆ. ಭಾರತೀಯ ಸೇನೆಯಲ್ಲಿಯೂ ಕೂಡ, ಭಾರತೀಯ ವಾಯುಸೇನೆಯಲ್ಲಿ ಕೂಡ MI-17 ಹೆಲಿಕಾಪ್ಟರ್ಗಳನ್ನ ನಾವು ಬಳಸ್ತಾ ಇದ್ದೀವಿ. ಸೊ ಆಲ್ರೆಡಿ ಅದನ್ನ ಬಳಸ್ತಾ ಇದ್ದೀವಿ. ಬಟ್ ಇವಾಗ ಯಾಕೆ ಸುದ್ದಿಯಲ್ಲಿ ಇದೆ ಅಂತಂದ್ರೆ, ರೀಸೆಂಟ್ ಆಗಿ ಉತ್ತರಾಖಂಡದ ನೈನಿತಾಲ್ ಬಳಿ ಒಂದು ಕಾಡ್ಗಿಚ್ಚು ಕಂಡು ಬಂದಿದೆ. ಸುಮಾರು 33.34 ಹೆಕ್ಟೇರ್ನಷ್ಟು ಅರಣ್ಯ ಪ್ರದೇಶದಲ್ಲಿ ಕಾಡ್ಗಿಚ್ಚು ಆವರಿಸಿರುತ್ತೆ. ಈ ಒಂದು ಕಾಡ್ಗಿಚ್ಚನ್ನ ಆರಿಸೋಕೆ, ನೀರನ್ನ ಸಿಂಪಡಿಸೋಕೆ ಈ ಒಂದು MI-17 ಹೆಲಿಕಾಪ್ಟರ್ಗಳನ್ನ ಬಳಸಿ ಅದನ್ನ ಆರಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ MI-17 ಅನ್ನುವಂತಹ ಹೆಲಿಕಾಪ್ಟರ್ ಸುದ್ದಿಯಲ್ಲಿದೆ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ಕಾಡ್ಗಿಚ್ಚು ಅನ್ನೋದು ನೀವೇನಾದ್ರೂ KS ಮೀನ್ಸ್ ಅವರ್ IS ಮೀನ್ಸ್ ನಲ್ಲಿ ಬರೆಯುವಾಗ, ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟಾಪಿಕ್ ಅನ್ನ ಬರೆಯುವಾಗ, ಸೊ ಇದನ್ನ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಬಹುದು. ರೀಸೆಂಟ್ ಆಗಿ ಈ ರೀತಿ ಉತ್ತರಾಖಂಡ್ನ ನೈನಿತಾಲ್ ನಲ್ಲಿ ಕಾಡ್ಗಿಚ್ಚು ಆವರಿಸಿತ್ತು, ಅದನ್ನ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಿದ್ರು, ವಾಯುಸೇನೆಯಲ್ಲಿ ಇರುವಂತಹ MI-17 ಹೆಲಿಕಾಪ್ಟರ್ ಗಳನ್ನ ಬಳಸಿಕೊಂಡು ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅನ್ನ ಕೂಡ ಮಾಡಿದ್ರು ಅಂತ ಒಂದು ಎಕ್ಸಾಂಪಲ್ ಅನ್ನ ಕೋರ್ಟ್ ಮಾಡಬಹುದು. ತಮ್ಮ ಕೇಸ್ ಮೀನ್ಸ್ ಆರ್ IS ಮೀನ್ಸ್ ನಲ್ಲಿ ಈ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಬಹುದು. ಸೊ ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಇನ್ನು ಅರಣ್ಯ ಪ್ರದೇಶ, ಅತಿ ಹೆಚ್ಚು ಅರಣ್ಯ ಪ್ರದೇಶ ಇರುವಂತಹ ರಾಜ್ಯ ಯಾವುದು ಅಂತ ತಮ್ಮ ಎಕ್ಸಾಮ್ ನಲ್ಲಿ ಕೇಳಬಹುದು. ಸೊ ಅತಿ ಹೆಚ್ಚು ಅರಣ್ಯ ಮಧ್ಯಪ್ರದೇಶದಲ್ಲಿ ಬರುತ್ತೆ. MP ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂತಹ ರಾಜ್ಯ ಕೂಡ ಆಗುತ್ತೆ. ಹಾಗೆ ರೀಸೆಂಟ್ ಆಗಿ ಸೊ ಬ್ರಹ್ಮೋಸ್ ಅನ್ನುವಂತಹ ಕ್ಷಿಪಣಿ ಕೂಡ ಸುದ್ದಿಯಲ್ಲಿತ್ತು. ಯಾಕೆ ಇದನ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದೀವಿ ಅಂದ್ರೆ, ಬ್ರಹ್ಮೋಸ್ ಅನ್ನ ಭಾರತ ಮತ್ತು ರಷ್ಯಾ ಏನ್ ಮಾಡುತ್ತೆ, ಜಂಟಿಯಾಗಿ ಡೆವಲಪ್ಮೆಂಟ್ ಮಾಡುತ್ತೆ. ಸೊ ಎರಡೂ ದೇಶಕ್ಕೆ ಸಂಬಂಧಪಡುತ್ತೆ ಬ್ರಹ್ಮೋಸ್ ಅನ್ನುವಂತಹ ಕ್ಷಿಪಣಿಯನ್ನ. ಈ ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತ ಏನ್ ಮಾಡ್ತು, ಫಿಲಿಪೈನ್ಸ್ ದೇಶಕ್ಕೆ ರಫ್ತು ಮಾಡ್ತು, ಎಕ್ಸ್ಪೋರ್ಟ್ ಮಾಡ್ತು. ಯಾಕೆ ರಫ್ತು ಮಾಡ್ತು ಫಿಲಿಪೈನ್ಸ್ ದೇಶಕ್ಕೆ ಅಂತಂದ್ರೆ, ದಕ್ಷಿಣ ಚೀನಾ ಸಮುದ್ರದ ಮೇಲೆ ಚೀನಾ ತನ್ನ ಪ್ರಾಬಲ್ಯವನ್ನ ಸಾಧಿಸೋಕೆ ಮುಂದಾಗಿರೋದ್ರಿಂದ ಅದನ್ನ ಕಂಟ್ರೋಲ್ ಮಾಡೋಕೆ ಇಲ್ಲೇನ್ ಮಾಡ್ತಾ ಇದೆ, ಬ್ರಹ್ಮೋಸ್ ಕ್ಷಿಪಣಿಯನ್ನ ಭಾರತ ಫಿಲಿಪೈನ್ಸ್ಗೆ ಎಕ್ಸ್ಪೋರ್ಟ್ ಮಾಡಿತು. ಆ ಪಾಯಿಂಟ್ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ದೇಶದಲ್ಲಿ ಅತಿ ಹೆಚ್ಚು ಈರುಳ್ಳಿ ಬೆಳೆಯುವ ರಾಜ್ಯ, ಉಳ್ಳಾಗಡ್ಡಿ ಅಥವಾ ಈರುಳ್ಳಿ ಎರಡನ್ನ ಕೂಡ ಒಂದೇ ಹೆಸರು, ಈರುಳ್ಳಿ ಬೆಳೆಯುವ ರಾಜ್ಯ ಯಾವುದು ಅಂತ ಪ್ರಶ್ನೆ. ಆಯ್ಕೆಗಳು ಕರ್ನಾಟಕ, ಆಂಧ್ರಪ್ರದೇಶ್, ತಮಿಳುನಾಡು, ಮಹಾರಾಷ್ಟ್ರ.
ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಮಹಾರಾಷ್ಟ್ರ ಏನ್ ಮಾಡುತ್ತೆ, ನಮ್ಮ ದೇಶದಲ್ಲಿ ಅತಿ ಹೆಚ್ಚು ಈರುಳ್ಳಿ ಬೆಳೆಯುವಂತಹ ಒಂದು ರಾಜ್ಯ ಕೂಡ ಆಗುತ್ತೆ. ಬಟ್ ಯಾಕೆ ಇದು ಸುದ್ದಿಯಲ್ಲಿ ಇದೆ ಅಂತಂದ್ರೆ, ನಮ್ಮ ನೆರೆಯ ದೇಶಗಳಿಗೆ ನಾವು ಈರುಳ್ಳಿಯನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಒಂದು ದ್ವಿಪಕ್ಷೀಯ ಒಪ್ಪಂದದ ಪ್ರಕಾರ ಬಾಂಗ್ಲಾದೇಶ್, UAE, ಭೂತಾನ್, ಬಹರೇನ್, ಮಾರಿಷಸ್ ಮತ್ತು ಶ್ರೀಲಂಕಾ ಈ ದೇಶಗಳಿಗೆ ಒಂದು ಒಪ್ಪಂದದ ಪ್ರಕಾರ ನಾವು ಈರುಳ್ಳಿಯನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ. ಸುಮಾರು 99,500 ಟನ್ಗಳಷ್ಟು ಈರುಳ್ಳಿಯನ್ನ ಎಕ್ಸ್ಪೋರ್ಟ್ ಮಾಡೋಕೆ ಕೇಂದ್ರ ಸರ್ಕಾರ ಒಂದು ಅಗ್ರಿಮೆಂಟ್ ಅನ್ನ ಮಾಡಿಕೊಂಡಿರುತ್ತೆ. ಅದರ ಪ್ರಕಾರ ಇವಾಗ ಅದಕ್ಕೆ ಪರ್ಮಿಷನ್ ಅನ್ನ ಕೂಡ ಕೊಟ್ಟಿರುತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲಿ ಅತಿ ಹೆಚ್ಚು ಬೆಳೆಯುವಂತಹ ರಾಜ್ಯ ಮಹಾರಾಷ್ಟ್ರ ಆಗುತ್ತೆ. ಯಾವ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಮೇನ್ ಆಗಿ ಅಂತಂದ್ರೆ, ಬಾಂಗ್ಲಾದೇಶ್, UAE, ಭೂತಾನ್, ಬಹರೇನ್, ಮಾರಿಷಸ್ ಮತ್ತು ಶ್ರೀಲಂಕಾ ಆಗುತ್ತೆ. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಹತ್ತಿ ಬೆಳೆಯುವಂತಹ ರಾಜ್ಯ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಆಯ್ಕೆಗಳು ಗುಜರಾತ್, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಯ್ಕೆ ಒಂದಾಗುತ್ತೆ, ಗುಜರಾತ್ನಲ್ಲಿ ಅತಿ ಹೆಚ್ಚು ಹತ್ತಿ ಬೆಳೆಯುವಂತಹ ರಾಜ್ಯ ಆಗುತ್ತೆ. ಕಾಟನ್ ಗ್ರೋಯಿಂಗ್ ಸ್ಟೇಟ್, ಲಾರ್ಜೆಸ್ಟ್ ಕಾಟನ್ ಗ್ರೋಯಿಂಗ್ ಸ್ಟೇಟ್ ಯಾವುದು, ಗುಜರಾತ್ ಆಗುತ್ತೆ. ಸೊ ಇಲ್ಲಿ ಯಾಕೆ ಇಂಪಾರ್ಟೆಂಟ್ ಆಗ್ತಾ ಇದೆ ಅಂತಂದ್ರೆ, ಸೊ ನಾವು ಮಾಸಿಕವಾಗಿ ಸರಾಸರಿ 8,340 ಕೋಟಿಯಷ್ಟು ಮೌಲ್ಯದ ಹತ್ತಿ ಉತ್ಪನ್ನಗಳನ್ನು ರಫ್ತು ಮಾಡ್ತೀವಿ. ಸೊ ಭಾರತ ಪ್ರಮುಖವಾಗಿ ಅಮೆರಿಕ, ಬಾಂಗ್ಲಾದೇಶ್, ಚೀನಾ, ಶ್ರೀಲಂಕಾ ಮತ್ತು UAE ಈ ಒಂದು ದೇಶಗಳಿಗೆ ಹತ್ತಿ ಉತ್ಪನ್ನಗಳನ್ನು ರಫ್ತು ಮಾಡುತ್ತೆ. ಭಾರತ ಇಡೀ ಜಗತ್ತಿನಲ್ಲೇ ಅತಿ ಹೆಚ್ಚು ಹತ್ತಿ ಬೆಳೆಯುವಂತಹ ಒಂದು ಉತ್ಪಾದನೆ ಮಾಡುವಂತಹ ದೇಶ ಆಗುತ್ತೆ. ಎಕ್ಸಾಂಪಲ್ ಕೇಳ್ತಾರೆ, ಅತಿ ಹೆಚ್ಚು ಹತ್ತಿ ಉತ್ಪಾದನೆ ಮಾಡುವಂತಹ ದೇಶ ಯಾವುದು, ಭಾರತ ಆಗುತ್ತೆ. ಆಪ್ಷನ್ಸ್ ಅಲ್ಲಿ ಬಾಂಗ್ಲಾದೇಶ್ ಕೂಡ ಇರುತ್ತೆ, ಕನ್ಫ್ಯೂಸ್ ಆಗುತ್ತೆ. ಸೊ ಆಪ್ಷನ್ ಭಾರತವನ್ನ ತಾವು ಟಿಕ್ ಮಾಡಬೇಕಾಗುತ್ತೆ. ಅತಿ ಹೆಚ್ಚು ಹತ್ತಿ ಉತ್ಪಾದನೆ ಮಾಡುವಂತಹ ದೇಶ ಭಾರತ ಆಗುತ್ತೆ. ಭಾರತ ಜಾಗತಿಕವಾಗಿ 23% ಹತ್ತಿ ಉತ್ಪಾದನೆಯಲ್ಲಿ ಪಾಲನ್ನ ಹೊಂದಿದೆ. 100% ಒಂದು ಕಾಟನ್ ಪ್ರೊಡಕ್ಷನ್ ಅಲ್ಲಿ ಭಾರತದ ಪಾಲು ಎಷ್ಟಿದೆ ಅಂದ್ರೆ 23% ಇದೆ. ಇನ್ನು ಹತ್ತಿಗೆ ಬಿಳಿ ಬಂಗಾರ ಅಂತ ಕೂಡ ಕರೀತಾರೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಆಪ್ಷನ್ಸ್ ನಲ್ಲಿ ಯಾವುದು ಕೆಳಗಿನ ಬೆಳೆಗೆ ಬಿಳಿ ಬಂಗಾರ ಅಂತ ಕರೀತಾರೆ ಅಂತ ತಮ್ಮ ಎಕ್ಸಾಮ್ ನಲ್ಲಿ ಕೇಳಬಹುದು. ಅಗ್ರಿಕಲ್ಚರ್ ರಿಲೇಟೆಡ್ ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾ ಇರ್ತಾರೆ ಬಿಳಿ ಬಂಗಾರ ಅಂತ ಯಾವುದಕ್ಕೆ ಕರೀತಾರೆ, ಕಾಟನ್ಗೆ ವೈಟ್ ಗೋಲ್ಡ್ ಅಂತ ಕರೀತಾರೆ. ಇನ್ನು ಆಪ್ಷನ್ಸ್ ಅಲ್ಲಿ ಪ್ಲಾಟಿನಮ್ ಇತ್ತು ಅಂತಂದ್ರೆ ಪ್ಲಾಟಿನಮ್ ಕೂಡ ವೈಟ್ ಗೋಲ್ಡ್ ಅಂತ ಕರೀತಾರೆ, ಪ್ಲಾಟಿನಮ್ಗೂ ಕೂಡ ವೈಟ್ ಗೋಲ್ಡ್ ಅಂತಾರೆ. ಬಟ್ ಯಾವ ಕೃಷಿ ಬೆಳೆಗೆ ಒಂದು ಬಿಳಿ ಬಂಗಾರ ಅಂತ ಕರೀತಾರೆ ಅಂದ್ರೆ ಅದು ಕಾಟನ್. ಸೊ ಅದು ಹತ್ತಿಗೆ ಬಿಳಿ ಬಂಗಾರ ಅಂತ ಕರೀತಾರೆ. ಸೊ ವಿಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಶನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನು ಜಾಯಿನ್ ಟು ಲರ್ನ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಬಟನ್ನ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇದೆ. ಸೊ ಜಾಯಿನ್ ಬಟನ್ನ ವಿಶೇಷತೆ ಏನು ಅಂತಂದರೆ, ಜಾಯಿನ್ ಬಟನ್ನಲ್ಲಿ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಮ್ಯಾರಥಾನ್ ಕ್ಲಾಸಸ್ಸನ್ನು ತಾವು ನೋಡ್ಕೋಬಹುದು. ಯಾವುದೇ ರೀತಿ ಆ್ಯಡ್ಸ್ ಇರೋದಿಲ್ಲ, ಆ್ಯಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ. ಅದರ ಜೊತೆಗೆ ಕೆಎಸ್ ಮೈನ್ಸ್ನ ಓಲ್ಡ್ ಕ್ವಶನ್ ಪೇಪರ್ ಡಿಸ್ಕಷನ್ ಅನ್ನು ಕೂಡ ಇಲ್ಲಿ ತಾವು ಅಟೆಂಡ್ ಮಾಡಬಹುದು. ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ, ಕೆಎಸ್ ಪ್ರಶ್ನೋತ್ತರ ಚರ್ಚಾ ಮೇಳಕ್ಕೆ ತಾವೇನಾದರೂ ಜಾಯಿನ್ ಆದರೆ ಪ್ರಚಲಿತ ಘಟನೆಗಳ ಚರ್ಚಾ ಮೇಳವನ್ನು ಉಚಿತವಾಗಿ ಪಡ್ಕೋಬಹುದು. ಹಾಗೆ ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ ಇದೆ, ಆ್ಯಪ್ನ ಲಿಂಕ್ ಅನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡಲಾಗಿದೆ. ಸೊ ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ ಮೂಲಕ ತಾವೇನಾದರೂ ಸೀರಿಯಸ್ ಆಗಿ ಸೆಲ್ಫ್ ಸ್ಟಡಿ ಮಾಡ್ತಾ ಇದ್ರೆ, ಮನೆಯಲ್ಲಿ ಕುಳಿತು ಕೆಎಸ್ ಮೈನ್ಸ್ ಆರ್ ಕೆಎಸ್ ಪ್ರಿಲಿಮ್ಸ್, PDO, PSI, PC, AO, AO, ಸೊ ಕರ್ನಾಟಕದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತಾವು ಪ್ರಿಪೇರ್ ಮಾಡ್ತಾ ಇದ್ರೆ, ಆನ್ ಯುವರ್ ಓನ್ ಸೆಲ್ಫ್ ಸ್ಟಡಿಯನ್ನು ಮಾಡ್ತಾ ಇದ್ರೆ, ಸೀರಿಯಸ್ ಆಗಿದ್ರೆ, ಸೊ ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆ್ಯಪ್ನ ಒಂದ್ಸಲ ಚೆಕ್ ಮಾಡ್ಕೋಬಹುದು. ಈ ಒಂದು ಆ್ಯಪ್ನಲ್ಲಿ ಕ್ಲಾಸಸ್, ನೋಟ್ಸ್ ಮತ್ತು ಟೆಸ್ಟ್ ಸೀರೀಸ್ಗಳು ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.